ನೀವು ಬಗೆ ಬಗೆ ಬ್ರ್ಯಾಂಡ್ಗಳ ಜೇನುತುಪ್ಪ ಶುದ್ಧವಾಗಿದೆ ಯಾವುದೇ ಕಲಬೆರಕೆ ಇರೋದಿಲ್ಲ ಎಂಬುದಾಗಿ ಖರೀದಿಸಿದರೆ ಅದು ನಿಮ್ಮ ಮೂರ್ಖತನ ಭಾರತದಲ್ಲಿ ಪರೀಕ್ಷೆಯಲ್ಲಿಯೂ ಪತ್ತೆ ಹಚ್ಚಲಾಗದಷ್ಟು ಜೇನುತುಪ್ಪದಲ್ಲಿ ಭಾರೀ ಕಲಬೆರಕೆ ದಂಧೆ ನಡೆಯುತ್ತಿದೆ ಜೇನಿನಲ್ಲಿ ಜೇನುತುಪ್ಪಕ್ಕಿಂತ ಸಕ್ಕರೆ ಪಾಕವೇ ಹೆಚ್ಚು ಎಂಬುದಾಗಿ ವಿಜ್ಞಾನ ಮತ್ತು ಪರಿಸರ ಕೇಂದ್ರ ನಡೆಸಿದಂತ ಅಧ್ಯಯನದಲ್ಲಿ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಈ ಕುರಿತಂತೆ ವಿಜ್ಞಾನ ಮತ್ತು ಪರಿಸರ ಕೇಂದ್ರವು ಅಧ್ಯಯನ ನಡೆಸಿದ್ದು ಚೀನಾದಲ್ಲಿ ತಯಾರಾಗುವ ವಿಶೇಷ ರೀತಿಯ ಸಕ್ಕರೆ ಪಾಕವನ್ನು ಜೇನಿಗೆ ಬೆರೆಸಿ ಭಾರತದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಅಂಶವನ್ನು ಅಧ್ಯಯನ ವರದಿಯಲ್ಲಿ ತಿಳಿಸಿದೆ ಅಂದ ಹಾಗೆ ಭಾರತದಲ್ಲಿ ಸಿಗುವಂತಹ 13 ಬ್ರ್ಯಾಂಡ್ಗಳನ್ನು ಸಿಎಸ್ಇ ಪರೀಕ್ಷೆಗೆ ಒಳಪಡಿಸಿದೆ ಹೆಚ್ಚು ಪರಿಪೂರ್ಣವಾದ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಪರೀಕ್ಷೆಗೆ ಒಳಪಡಿಸಿದೆ ಪರೀಕ್ಷೆಗೆ ಒಳಪಡಿಸಿದಂತ 13 ಬ್ರ್ಯಾಂಡ್ಗಳ ಪೈಕಿ 10 ಬ್ರ್ಯಾಂಡ್ಗಳ ಜೇನುತುಪ್ಪ ಶುದ್ಧ ಜೇನುತುಪ್ಪವಲ್ಲ ಎಂಬುದಾಗಿ ಫಲಿತಾಂಶದಿಂದ ತಿಳಿದುಬಂದಿದೆ ಇನ್ನು 22 ಮಾದರಿಗಳ ಪೈಕಿ 5 ಮಾತ್ರ ಎಲ್ಲಾ ಗುಣಮಟ್ಟದ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿವೆ ಶೇಕಡ 77 ರಷ್ಟು ಮಾದರಿಗಳಲ್ಲಿ ಸಕ್ಕರೆ ಪಾಕದ ಕಲಬೆರಕೆಯಿಂದ ಕೂಡಿರುವುದು ತಿಳಿದುಬಂದಿದೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಅಂದ್ರೆ ಈ ಸಕ್ಕರೆ ಪಾಕವನ್ನು ಚೀನಾದಲ್ಲಿ ತಯಾರಿಸಲಾಗಿದೆ ಈ ಮೂಲಕ ಭಾರತದ ಜೇನು ಗುಣಮಟ್ಟ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಬಹುದು ಎಂಬ ನಿರೀಕ್ಷೆಯೂ ಸುಳ್ಳಾಗಿದ್ದು ಭಾರತದಲ್ಲಿ ಜೇನುತುಪ್ಪದಲ್ಲಿ ಭಾರೀ ಕಲಬೆರಕೆ ದಂಧೆ ನಡೆಯುತ್ತಿದೆ ಅದರಲ್ಲೂ ಪರೀಕ್ಷೆಯಲ್ಲಿಯೂ ಪತ್ತೆಯಾಗದಂತಹ ಸಕ್ಕರೆ ಪಾಕವನ್ನು ಮಿಶ್ರಣ ಮಾಡಲಾಗುತ್ತಿರುವ ಆಘಾತಕಾರಿ ಅಂಶವನ್ನು ಸಿಎಸ್ಇ ಅಧ್ಯಯನ ವರದಿಯಿಂದ ಬಹಿರಂಗಪಡಿಸಿದೆ